ಯಾಕ್ರಿ ಅಣ್ಣವರೇ ಅನ್ಕೊಂತೀರಿ? ಏನ್ ಮಾಡ್ಬೇಕಮ್ಮ, ಎಲ್ಲ ಬಿತ್ತೀನಿ, ಬರೋರು ಯಾವ ಬೆಳಿ ಬರ್ಲಾಗ್ಯಾವ ಏನೂ ಇಲ್ಲ. ಅದಕ್ಕೆ ಏನೇನ್ ಹಾಕಿರಿ? ಸರ್ಕಾರಿ ಗೊಬ್ಬರ ತಂದಾಕಿನಮ್ಮ, ಸಾಲ ಅದು ಮಾಡಿ ಏನು ಬಂದಿಲ್ಲ, ಎಲ್ಲ ಲಾಸ್ ಆಗ್ಯಾವ. ತಿಪ್ಪೆ ಗೊಬ್ಬರ ಅದ ಹಾಕಿಲ್ಲೇನ್ರಿ? ತಿಪ್ಪೆ ಗೊಬ್ಬರ ಏನಮ್ಮ, ಎರಡು ಎಮ್ಮೆ ಒಂದ್ ಹಾಕಳದ ಏನ್ ಮಾಡ್ಬೇಕು, ಎಷ್ಟು ಇದು ಆಗ್ತದ ಆಗಲ್ಲದು. ಅದ್ರಲಿಂದ ಈ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಜಲ್ದಿ ಬರ್ತದ ಅಂತ ಹೇಳ್ತಾರ, ಅದೇ ಅದೇ ಹಾಕ್ಲಾಗತ್ತಿ. ಇದು ನಾವು ಮೈರಾಡ್ ಆಫೀಸ್ದಾಗ ಬಂದ್ರೆ ನಾವು ಅದ್ರ ಮಾಹಿತಿ ಎಲ್ಲ ನಾವು ತಿಳಿಸ್ತೇ ಇದ್ದೀವಲ್ರಿ ಸರ್. ಚಲೋ ಆಗ್ತದೆ ನಮ್ಮದು. ನಮಸ್ಕಾರ ಮನ್ನಿ ನಮ್ ಹೊಲಕ್ ಬಂದಿದ್ರಿ, ಅದು ತಿಪ್ಪಿ ಗೊಬ್ಬರದು ಹೇಳ್ಕೊಡ್ತೀವಿ ಅಂತಂದ್ರಿ. ಅದಕ್ಕೆ ಮೈರಾಡ್ ಆಫೀಸ್ದಾಗ ಹೇಳತ್ತಾರ, ನಮ್ಮ ಆಫೀಸ್ದಾಗ ಕೂರ್ಸ್ತಾರ ಅಂತಂದ್ರಿ ಅವರು. ಅದಕ್ಕೆ ಆಫೀಸಿಗೆ ಬಂದಿದ್ದೀವಿ. ಹೌದಾ, ಭಾಳ ಬೆಸ್ಟ್ ಆಯ್ತು ನೀವು ಇವತ್ತು ಬಂದಿದ್ದಕ್ಕೆ ನಮ್ಮ ಆಫೀಸ್ಗೆ. ನಾವೇನದ ಇವತ್ತು ಸದ್ಯ ಒಂದು ಒಂದು ಸ್ವೀಟಿನಾಗ ಒಂದು ಕಾಂಪೋಸ್ಟ್ ಗೊಬ್ಬರ ಬಗ್ಗೆ ಒಂದು ಒಂದು ವಿಚಾರ ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ ಅಲ್ಲಿ. ಅದಕ್ಕೆ ನೀವು ಅಲ್ಲಿಗೆ ಬಂದುಬಿಡ್ರಿ, ನಿಮಗೆಲ್ಲ ಕಂಪ್ಲೀಟ್ ಎಲ್ಲ ಮಾಹಿತಿ ಸಿಕ್ಬಿಡ್ತದೆಲ್ಲ. ಅದು ನಾವೇನದ ಒಂದು ರೈತರ ಹೊಲದಲ್ಲಿ ಇದು ಕಾಂಪೋಸ್ಟ್ ಒಂದು ತೊಟ್ಟಿ ಅಂತೇಳಿ ತಯಾರು ಮಾಡಿ ಮಾಡಿಸ್ತಾ ಇದ್ವಿ ಸಿದ್ದಣ್ಣ. ಅದು ಸೈಜ್ ಏನದ, ಯಾವ ಥರ ಮಾಡಬೇಕು, ಇದ್ರ ಸೈಜ್ ಏನಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದು ಒಂದು ಹೊಲದಲ್ಲೇ ಈ ಹೊಲದಲ್ಲೇ ಕಾಂಪೋಸ್ಟ್ ಗೊಬ್ಬರ ಒಂದು ಪಿಟ್ಟ ತೆಗೆದು ಅದರ ಸೈಜ್ ಏನಿರ್ತಪ್ಪ ಅಂತಂದ್ರೆ ಅದು ಉದ್ದ 10 ಅಡಿ, ಅಗಲ 5 ಅಡಿ, ಮತ್ತೇನಂತಂದ್ರೆ ಆಳ ಏನಂತಂದ್ರೆ 3 ಅಡಿ. ಈ ಒಂದು ಸೈಜ್ ಒಂದು ಇದು ತೊಟ್ಟಿ ತೆಗೆದು ಅದರಲ್ಲಿ ಏನದ ಅಂತಂದ್ರೆ ನಿಂಬಲ್ಲಿ ಹೊಲದಾಗ ಏನ್ ಸಿಗ್ತದ, ಹೊಲದಲ್ಲಿ ಬೆಳೆದ ಕಸ ಕಡ್ಡಿ ಎಲ್ಲ ವೇಸ್ಟ್ ಮಾಡಿ ಸುಟ್ಟಾಕ್ತಿರ್ಲ, ಅದನ್ನೆಲ್ಲ ತಂದು ಇದ್ರಾಗ ತುಂಬಿ ಏನ್ರಿ ತುಂಬಿ ಬಿಟ್ಟು ಅದ್ರ ಮೇಲೆ ಏನಂತಂದ್ರೆ ನೀವು ತುಂಬಿ ಪ್ಯಾಕ್ ಮಾಡಿ ಅದನ್ನೆಲ್ಲ ಪ್ರೊಸೆಸ್ ಇತ್ತು ಅದೆಲ್ಲ ಮಾಡಿದ್ರೆ ಅಂದ್ರೆ 3 ತಿಂಗಳದಾಗ ನಿಮಗೆ ಗೊಬ್ಬರ ಆಗ್ತಿದ್ವು. ಹೆಂಗ್ ಹಾಕ್ಬೇಕಂತ ಹೆಂಗ್ ಮಾಡ್ಬೇಕು ಈಗ ಸರಿ ಇದ್ರಾಗ ಹೆಂಗ್ ಹಾಕ್ಬೇಕು ಅನ್ನೋದು ನಾ ನಿಮಗೆ ತೋರಿಸ್ತೀನಿ. ನೋಡ್ಕೊಂಡು ಹಿಂಗೆ ನಾ ಮೊದಲು ಹೇಳಿದಲ್ಲ, ಹೇಳಿದ ಹಂಗೆ ಈಗೇನಂದ್ರೆ ಈ ಗುಂಡಿ ಎಲ್ಲ ಕಚರ ಎಲ್ಲ ಈ ತರ ಒಂದ್ ಲೇಯರ್ ಏನ ತುಂಬಬೇಕು, ಹಿಂಗೆ ಒಂದ್ ಒಂದ್ ಅಡಿ ಹತ್ರ ಲೇಯರ್ ಇದ ಕಸರ ತುಂಬಿಡ್ಬೇಕು. ಇವೆಲ್ಲ ಕಸಗಳು ಹಾಕಿದ್ರೆ ನಡೀತದಲ್ಲ ರೀ? ಯಾವುದೇ ಯಾವುದೇ ಕಸ ಅನ್ನೋದ ಹಾಕಿ ತೊಗೊಂಡ್ಬೇಕು ಒಂದು ಒಂದ್ ಲೇಯರ್. ಆಮೇಲೆ ಮುಂದೆ ಏನ್ ಮಾಡ್ಬೇಕು, ಇದು ಒಂದು ಕಾಂಪೋಸ್ಟ್ ಪಿಟ್ಟಿನಾಗ ಈಗೇನದ ಮಣ್ಣ ಒಂದು ಎರಡು ಪುಟ್ಟಿ ಮಣ್ಣು ಹಾಕ್ಬಿಡ್ಬೇಕು ಅಷ್ಟೇ. ಎರಡು ಬುಟ್ಟಿ ಮಣ್ಣ ಹಂಗ ತೆಳ್ಳಗಾಗಿ ಹಾಕ್ಬೇಕು. ಅದ್ರೊಳಗೆ ಯಾವುದೇ ಏನದಂದ್ರ ಗ್ಲಾಸ್ ಆಗ್ಲಿ, ಕಬ್ಬಿಣ ವಸ್ತು ಆಗ್ಲಿ, ಮತ್ತ ಸೀಸ ಆಗ್ಲಿ, ಪ್ಲಾಸ್ಟಿಕ್ ಆಗ್ಲಿ, ಯಾವ್ದು ಅದ್ರಾಗ ನೋಡ್ಸಿದಣ. ಈಗ ಏನೇನ್ ಹಾಕಿದ ಗೊತ್ತಾಯ್ತಲ್ಲ ನಿಮ್ಗ? ಗೊತ್ತಾಯ್ತು. ಏನೇನ್ ಹಾಕಿದ್ವು ಫಸ್ಟ್? 2 ಫೀಟ್ ಏನಂತಂದ್ರ ತಪ್ಪುಲ ಕಡ್ಡಿ ಕಸ ಏನ್ ಸಿಪ್ಪೆ ಎಲೆಗಳು ಎಲ್ಲ ಹಾಕದ್ ನೋಡ್ದ. ಅದಾದ್ಮೇಲೆ 2 ಬುಟ್ಟಿ ಮಣ್ಣ ಹಾಕದ್ ನೋಡ್ದ. ಈಗ ಮತ್ತ ಮುಂದೆ ಏನೋ ಹಾಕ್ಬೇಕಂದ್ರಲ್ಲ, ಅದು ಮುಂದೆ ಏನ್ ಹಾಕ್ಬೇಕು ಅಂತ ಹೇಳ್ತೀನಿ, ಕೇಳಿಸಿದ್ದಾನೆ ಸರ್ ನೀವು. ಅದು ಈಗ ಮೇಲ್ಗಡೆ ಏನದ ಒಂದು ಒಂದು 5 ಕೆಜಿ ದನಗಳ ಸಗಣಿದು ಒಂದು ರಾಡಿ ಮಾಡಿ ಚೆಲ್ಲಬೇಕು. ಈ ತರ ಹೆಂಡಿ ರಾಡಿ ಮಾಡಿ ಅದ್ರ ಮೇಲೆ ಚಳಿ ಹಾಕಬೇಕು ಒಂದು ಲೇಯರ್. ಎಷ್ಟು ಬಕೆಟ್ ಹಾಕ್ಬೇಕು? ಒಂದು ಬಕೆಟ್ ಸಾಕು, 10-12 ಲೀಟರ್ದು ಒಂದು ಬಕೆಟ್ ಅದ್ರ ಮೇಲೆ ಚಳಿ ಹೊಡೆದ್ಬಿಟ್ರೆ ಸಾಕಷ್ಟೇ. ಈ ತರ ನೋಡ್ಕೊಂಡ್ಬಿಡು ನೀನು, ಪಕ್ಕ ಇದೇ ತರ ಮಾಡ್ಬೇಕಾಗ್ತದೆ ಮುಂದೆ. ಈಗ ಸಗಣಿ ನೀರ ಯಾಕೆ ಹಾಕ್ಬೇಕ್ರಿ? ಇದು ಯಾಕೆ ಹಾಕ್ಬೇಕಂತಂದ್ರೆ ಸಿದ್ದಣ್ಣ, ಇದು ನೀವೇನ್ ನಿಮ್ಮ ಹೊಲದಾಗಿನ ಕಸ ಕಡ್ಡಿ ಕಾಡು ಹೊಟ್ಟು ಎಲ್ಲ ಹಾಕಿದೆಲ್ಲ ಈಗ ಒಂದಡಿ, ಆ ಕಸ ಕಡ್ಡಿನ ಜಲ್ದಿ ಅದು ಗೊಬ್ಬರ ಆಗ್ಬೇಕಾದ್ರೆ ಇದೇನದ ಹೆಂಡಿ ರಾಡಿನ ಅದಕ್ಕೆ ಹೊಡಿಬೇಕು. ಹೊಡೆದಿದ್ದರಿಂದ ಅದು ಬೇಗ 3 ತಿಂಗಳದಲ್ಲಿ ಕೊಳತು ಅದನ್ನ ಕಳತು ಗೊಬ್ಬರ ಆಗ್ಬಿಡ್ತದೆ. ಅದ್ರಗೋಸ್ಕರ ಇದು ಹೊಡಿಬೇಕು. ನೋಡ್ ಸಿದ್ದಣ್ಣ, ಈ ಕಾಂಪೋಸ್ಟ್ ಇಲ್ಲಿವರೆಗೆ ಏನೇನ್ ಮಾಡಿದೆ ಗೊತ್ತಾಯ್ತಲ್ಲ ನಿಮ್ಗ? ಈಗ ಏನ್ ಮಾಡ್ಬೇಕಂದ್ರ ಈ ಒಂದು ಫೀಟ್ ಲೇಯರ್ ತುಂಬಿದ ಮೇಲೆ ನಾವು 10 ಲೀಟರ್ ಏನದ ಸುಣ್ಣ ನೀರನ್ನ ಅದ್ರ ಮೇಲೆ ನಾವು ಚಳಿ ಹೊಡಿಬೇಕು. ಈ ಸುಣ್ಣ ನೀರನ್ನ ಯಾಕೆ ಚಳಿ ಹೊಡಿಬೇಕು? ಸುಣ್ಣ ನೀರ್ ಯಾಕೆ ಚಳಿ ಹೊಡಿಬೇಕಂದ್ರ ಅದು ನೀವೇನು ಕಸ ಕಡ್ಡಿ ಎಲ್ಲ ತುಂಬಿದದಲ್ಲ, ಆ ಕಸ ಕಡ್ಡಿಯನ್ನ ಬೇಗ ಕೊಳತು ಗೊಬ್ಬರ ಆಗ್ತದ. ಒಂದು ಎರಡನೇದಾಗಿ ಏನಪ್ಪ ಅಂದ್ರ ಆ ಗೊಬ್ಬರ ಆಗದ್ರಾಗ ಇದು ಸುಣ್ಣ ಏನದಲ್ಲ ಕ್ಯಾಲ್ಸಿಯಂ ಅನ್ನ ಗೊಬ್ಬರಗೆ ಹೆಲ್ಪ್ ಮಾಡ್ತದ, ಕ್ಯಾಲ್ಸಿಯಂ ಉತ್ಪತ್ತಿ ಆಗ್ತದೆ ಗೊಬ್ಬರದಲ್ಲಿ. ಹಿಂಗಾಗಿ ಆ ಗೊಬ್ಬರವನ್ನ ಒಳ್ಳೆ
ಒಂದು ಪೋಷಕಾಂಶಗಳು ಭರಿತ ಗೊಬ್ಬರ ತಯಾರಾಗ್ತದೆ, ಅದಕ್ಕೋಸ್ಕರ ಇದನ್ನ ಹಾಕಬೇಕು. 10 ಲೀಟರ್ ಹಾಕಬೇಕು. 10 ಲೀಟರ್ ಹಾಕಬೇಕು. ಮೊದಲು ಹೆಂಗ್ ಹಾಕಿದೇವಲ್ಲ ನಾವು ಒಂದ್ ಲೇಯರ್ ಕಸ ಎಲ್ಲ, ಸೇಮ್ ಅದೇ ಒಂದು ಪದ್ಧತಿದಾಗ ಇನ್ನೊಂದು ಲೇಯರ್ ಇನ್ನೊಂದು ಪದರ ಕಸ ಎಲ್ಲ ಫುಲ್ ತುಂಬಿಡ್ಬೇಕು. ಅದ್ರ ಮೊದಲು ಹೆಂಗ್ ಮಾಡಿವಿ ಹಂಗ್ ಮಾಡ್ಕೊಂಡು ಮತ್ತೆ ಮತ್ತೆ ನಾಲಿದು ಹಾಕಬೇಕು. ಮತ್ತೆ ಒಂದ್ ಲೇಯರ್ ಕಸ ಒಂದ್ ಅಡಿ ಕಸ ತುಂಬಬೇಕು ಈಗ ಮತ್ತೆ ಇನ್ನೊಂದ್ಸರಿ. ಇದು ಗೊತ್ತಾಯ್ತಲ್ಲ. ಏನಂದ್ರ ಈ ಒಂದು ಕಾಂಪೋಸ್ಟ್ ಈ ಲೆವೆಲ್ ಈ ಮಟ್ಟಕ್ಕೆ ಏನದಂದ್ರೆ ತುಂಬಿಕೊಂಡ್ಬಿಡು ಕರೆಕ್ಟ್ ಆಗಿ. ಮೊದಲು ಯಾವ ತರ ನಾವು ಒಂದು 3 ಲೇಯರ್ ತುಂಬ್ಕೊಂತ ಬಂದೀವಲ್ಲ ಅದೇ ತರ ಏನದಂದ್ರೆ ಇದು ಭೂಮಿ ಮಟ್ಟದ ಮ್ಯಾಲ ಏನಂತಂದ್ರೆ ಇಷ್ಟು ಹೈಟ್ ಏನದಂದ್ರೆ ನಾವು ಫುಲ್ ತುಂಬಿಡ್ಬೇಕು. ತುಂಬಿ ಬಿಟ್ಟ ಮೇಲೆ ಅವಾಗ ಏನದಂದ್ರೆ ಇದು ಇದು ಲಾಸ್ಟ್ ಲೇಯರ್, ಇದು ಕೊನೆಯ ಲೇಯರ್ ಏನದ ಈ ಮಟ್ಟಕ್ಕೆ ತುಂಬಿ ನಾವು ಬಿಟ್ಕೊಂಡು ಮತ್ತೆ ಅದೆಲ್ಲ ನಾವು ಏನೆಲ್ಲ ಹಾಕಿವಲ್ಲ ಅವಷ್ಟೆಲ್ಲ ಹಾಕಿ ಇದನ್ನ ಪ್ಯಾಕ್ ಮಾಡ್ಬೇಕು. ನೋಡ್ಕೊಂಡ್ಬಿಡು ಅಂತಾರಿ. ಗೊತ್ತಾಯ್ತಲ್ಲ. ಇದು ಎಷ್ಟರಿಂದ ತೆಗಿಬೇಕ್ರಿ ಇದು ಹೊರಗೆ? ಇದು ಹೊರಗೆ ತೆಗೆದು 3.5 ತಿಂಗಳಿಗೆ ತೆಕ್ಕೋಬೇಕು. ಇದು ಒಟ್ಟು ಇದರಲ್ಲಿ ಎಷ್ಟು ಬರ್ತದೆ ಅಂದ್ರೆ 2 ಟನ್ನಲ್ಲಿಂದ 2.5 ಟನ್ ಗೊಬ್ಬರ ಇದಾಗ ನಿಮಗೆ ಸಿಗ್ತದೆ. ಏನೇನು ಫಾಯ್ದೆ ಆಗ್ತಾರ ರೀ? ಅದರ ಲಾಭ ಆಗ್ತದ ಇದರಲ್ಲಿಂದ? ನೀ ಯಾವ್ದಾನ ಬೆಳಿಗ್ಗೆ ಏನದ ಬಿತ್ತಬಹುದು. ಒಂದು ಒಂದ್ ಎಕರೆಗೆ 12 ಕ್ವಿಂಟಲ್. ಅದೇ ರೀ, ಈಗ ಮನೆಯಾಗ ತಿಪ್ಪಿ ಗೊಬ್ಬರ ಇರ್ತದಲ್ರಿ, ತಿಪ್ಪಿ ಗೊಬ್ಬರಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ರೀ? ಇದಕ್ಕೆ ಈ ತಿಪ್ಪಿ ಗೊಬ್ಬರಕ್ಕೆ ಇದಕ್ಕೆ ವ್ಯತ್ಯಾಸ ಏನಪ್ಪಾ ಅಂದ್ರ ತಿಪ್ಪೆ ಗೊಬ್ಬರನಲ್ಲಿ ಅಷ್ಟೊಂದು ಏನದಂದ್ರ ಪೋಷಕಾಂಶಗಳು ಇರೋದಿಲ್ಲ. ಅದು ಬಹಳ ಒಂದು ಜಾಸ್ತಿ ಪೋಷಕಾಂಶ ಇರಲ್ಲ. ಅದರಿಂದ ಈ ಗೊಬ್ಬರದಲ್ಲಿ ಇದೇನು ಕಾಂಪೋಸ್ಟ್ ಗೊಬ್ಬರ ನಾವೇನು ತಯಾರು ಮಾಡ್ಕೋತೀವಲ್ಲ, ಈ ಗೊಬ್ಬರದಲ್ಲಿ ಬಹಳ ಜಲ್ದಿ ಏನದ ಬೆಳಿಗ್ಗೆ ಏನದ ಅಂದ್ರೆ ಕೊಡ್ತಿದ್ದು ಪೋಷಕಾಂಶಗಳು. ಅದರ ಸಲುವಾಗಿ ಮತ್ತೆ ಹೆಚ್ಚಿನ ಗೊಬ್ಬರನ ನಾವು ಉತ್ಪಾದನೆ ಮಾಡ್ಕೊಳ್ಳೋ ಸಲುವಾಗಿ ಇದೊಂದು ಕಾಂಪೋಸ್ಟ್ ನಾವು ತಯಾರಿಕೆ ಮಾಡ್ತೀವಿ. 3 ತಿಂಗಳಿಗೆ 1.5 ತಿಂಗಳಿಗೆ ಇದೇ ತರ ಏನಂದ್ರೆ ಗೊಬ್ಬರ ನಾವು ತೆಕ್ಕೊಂಡು 3 ತಿಂಗಳ 1.5 ತಿಂಗಳಿಗೆ ಒಂದೊಂದು ಬೆಳಿಗ್ಗೆ ತೆಗಿತೀವಲ್ಲ, ಅವಾಗೆಲ್ಲ ನೀವು ಎಲ್ಲ ನಿಮ್ಮ ಜಮೀನಿಗೆ ಹಾಕಬಹುದು ಅಂತೇಳಿ ಇದನ್ನ ಗೊಬ್ಬರ ನಾವು ನೀವು ತಯಾರು ಮಾಡ್ಲಕ್ಕ ಹೇಳ್ತೀವಿ. ನಾವು ಎಲ್ಲ ಬೆಳೆಗಳಿಗೆ ಬರ್ತದೇನ್ರಿ ಇದು? ಪ್ರತಿಯೊಂದು ಎಲ್ಲ ಬೆಳೆಗೆ ಬರ್ತದ. ಇದು ಸಾವಯವ ಗೊಬ್ಬರ, ಯಾವುದೇ ಖರ್ಚು ವೆಚ್ಚ ಇಲ್ಲದೇನೆ ಈ ಗೊಬ್ಬರ ತಯಾರು ಮಾಡ್ಕೋಬಹುದು. ಈ ನಿಮ್ಮೆದರೆ ಮಾಡಿ ತೋರಿಸ್ತಾ ಇದ್ದೀವಿ. ಈ ಗೊಬ್ಬರ ಬಹಳಷ್ಟು ಪೋಷಕಾಂಶಗಳು ಹೊಂದಿರತಕ್ಕಂತ ಗೊಬ್ಬರ. ಇದು ಬಿತ್ತನೆಗೆ ಮಾಡಬಹುದು, ಮತ್ತೇನಂತಂದ್ರೆ ನೀವು ಚೆಲ್ಲಿನೂ ಹಾಕಬಹುದು. ಅದಕ್ಕೆ ಬಿತ್ತನೆ ಹಾಕಬೇಕಾದ್ರೆ 12 ಕ್ವಿಂಟಲ್ ಹಾಕಬೇಕು. ಇದು ಚೆನ್ನಿ ಹಿಡಿದು ಬಿತ್ತಬೇಕಾದ್ರೆ ಇನ್ನು ಹೊಲಗೆಲ್ಲ ಚೆಲ್ಲಬೇಕು ಅಂತಂದ್ರೆ ಮಿನಿಮಮ್ ಏನಾದ 2 ಟನ್ ಹಾಕಬೇಕು. ಗೊತ್ತಾಯ್ತಾ ನೋಡಪ್ಪ ಸಿದ್ದಣ್ಣ? ಇದು ಲಾಸ್ಟ್ ಕೊನೆಯದಾಗಿ ಈ ರೀತಿ ಮಣ್ಣು ಹಾಕಿ ಇದನ್ನ ಮುಚ್ಚಿ ಬಿಡಬೇಕು ಪೂರ್ತಿ. ಒಂದ್ ಸ್ವಲ್ಪನೂ ಅದಕ್ಕೇನಂತಂದ್ರೆ ಗಾಳಿ ಆಡಕ್ ಬಿಡಲಾರ್ದೇನೆ ಇದಕ್ಕೇನಂತಂದ್ರೆ ಈ ತರ ಫುಲ್ ಮಣ್ಣು ಹಾಕಿ ಪ್ಯಾಕ್ ಮಾಡಿ ಮುಚ್ಚಿ ಬಿಡ್ಬೇಕು. ಮ್ಯಾಲ ಏನಂದ್ರೆ ಇದಿರ್ತದಲ್ಲ ಹೆಂಡಿ ರಾಡಿದಿಂದ ಸಾರಿಸಿ ಕಂಪ್ಲೀಟ್ ಅದಕ್ಕೆ ಮೆತ್ತಿಗೆ ಹಾಕ್ಬಿಡ್ಬೇಕು. ಅವಾಗ ಏನದ ನಿಮ್ಗೆ 3 ತಿಂಗಳಲ್ಲಿ ಕಂಪ್ಲೀಟ್ ಏನದ ಇದು ಒಂದು ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ತಯಾರಾಗಿ ನಿಮ್ಗೆ ಸಿಗ್ತದೆ. ಗೊತ್ತಾಯ್ತಾ? ಇದು ಕೊನೆಯದಾಗಿ ಈ ತರ ಏನಂತಂದ್ರ ಒಂದು ಇದ್ರ ತರ ಚಪ್ರ ತರ ಇದು ಮಾಡಿ ಏನಂದ್ರೆ ಕಂಪ್ಲೀಟ್ ಇದು ಸಾರಿಸಿ ಪ್ಯಾಕ್ ಮಾಡಿ ಮುಗಿಸ್ಬಿಡ್ಬೇಕು. ಮುಗಿಸ್ಬಿಟ್ರಿ ಅಂದ್ರೆ ಈಗ ಇದು ಮುಗಿತು ಕಂಪ್ಲೀಟ್ ಕೆಲಸ. ಇದು ಮುಗಿದ್ಮೇಲೆ ಈಗ ಇದನ್ನ ನೀವು ಗೊಬ್ಬರ ಯಾವಾಗ ತಯಾರಾಗ್ತದೆ ಅಂದ್ರೆ 3 ತಿಂಗಳ ನಂತರ ನೀನು ಗೊಬ್ಬರ ತೆಕ್ಕೊಂಡು ನೀನು ಹೊಲಕ್ಕೆ ಹಾಕೋಬಹುದು. ಇದು ಕಂಪ್ಲೀಟ್ ಗೊಬ್ಬರ ತಯಾರಾಯ್ತು ಈಗ ರೆಡಿ ಆಯ್ತ್ರಿ. ಇದು ನಾನು ಇದು ನೋಡಿನಲ್ಲ, ಇದು ಹಂಗೆ ಹೆಂಗೆ ಮಾಡಿರಿ ಹಂಗೆ ಇದು ನಾನು ನಮ್ಮ ಹೊಲದಾಗ ಇದು ಮಾಡ್ಕೋತೀನಿ ರೀ. ನಿಮಗೂ ನಿಮ್ಮ ಮೈರಡ ಸಂಸ್ಥೆಗೂ ಧನ್ಯವಾದಗಳು. ಧನ್ಯವಾದಗಳು.